ವಿಯಾಳವಿ ಮಂಡಲೆಯ ಹಂಬಂದುರು ದಿಸ್ಟ್ರಿಕ್ಟ್ಗೆ ಆರಂಭಕಲ ಅಕ್ಕರ ಪಾನ್ಸಿಯಕ ಕೀರಿ ಸಂಭಾವಾಗ ವ್ಯಾಪೃತಿಯೇ ಅಸ್ವನು ನಿಲೀಮ ಸಿಂಧು ಕೆರುಣ ಯಾಮಾತೆ ಮಹಿಂದ ಅಮರವೀರ ಮಹತಾಗೆ ಪ್ರಧಾನತ್ವೇನ್ ಅಗುಣುಕುಲ ಪ್ಯಾಲೆಸ್ ಅಲುತ್ ವ್ಯವಕುಮ್ರಿಯಾಯೇದಿ ಪಸುಗಿಯ ಕಾಳೆ ಕೀರಿ ಸಂಭಾಹಿಂಗ್ಯ ಪೆವತಿಮ ಹೇತುವೇನ್ ಸಹಲ್ ಕಿಲೋಗ್ರಾಮ್ಯ ಕೃಪ್ಯಾ ತುಂಸಿಯ ಪನಾಕ್ ಇಕ್ಮವ ಅಲವಿವುನ ಮೆಲಸ ಮಿಲಯಲಯಾಮ ಹೇತುವೇನ್ ಕೀರಿ ಸಂಭಾ ಬಿತ್ತರವಿ ನಿಷ್ಪಾದನೆ ಹಿಲನೆಂಗ್ಮೀಮೆ ಅರುಮುನೀನ್ ಮಿಮ ವ್ಯಾಪೃತಿಯ ಆರಂಭ ಕೆರುಣ ಈ ಅಣುವ ಗೋವಿಬಹರಕಾರ ಅರುಮುದಲೆ ಮೂಲ್ಯ ಪ್ರತಿಪಾದನೆ ಉದಾಗಣಿಮೀನ್ ಗೋವಿನ್ ತುಂಸಿಯಕಟ ಅಕ್ಕರ ಪಾನ್ಸಿಯಕ ವಾಗಾಗಿರಿಮ ಸದಹ ಕೀರಿ ಸಂಭಾ ಬೀಜ ವಿ ಸಹ ಅಣಿಕುತ್ ಕೃಷಿಯೇದವಂ ನೊಮಿಲೆ ಲಬಾದೀಮಟ ಕಟಿಯುತು ಕೆರುಣ ಮೆಮ ಅಕ್ಕರ ಪಾನ್ಸಿಯಕ ವಿ ಅಸ್ವೆನ್ನ ವಿಯಾಳವಿ ಮಂಡಲಿ ಮಗಿನ್ ಮಿಲದೀ ಕೆನೀಮಟ ಕಟಿಯುತು ಕೆಣಲೆಸ ಅಮಾತ್ಯ ಮಹಿಂದ ಅಮರವೀರ ಮಹತಾ ನಿಲದಹರೇಂಟು ಉಪದೇಶ ಲಬಾದೀತಿ ಬೆನವ ಈ ಅಣುವ ಕೀರಿ ಸಂಭಾ ಸಂದಹ ರಜೆಯ ಮಿಲವನ ರುಪಿಯಾ ಲೆಕ್ಕಸಿಯ ತಿಹಕ ಮಿಲಿಯಾಟತೆ ಮೆಮ ವೀತೋಗ ಮಿಲದೀ ಕೆನೀಮಟ ನಿಯಮಿತಾಯ್ පසුගිය කාලේ දිගින් දිගටම ප්‍රශ්නයක් තිබුණා කීරි සම්බා මිල වැඩිවීම සම්බන්ධව. මේ පිළිබඳව කෘෂිකර්ම මාත්‍යාංශයටත් යම් යම් චෝදනා ඉදිරිපත් වුණා. අපි පිළිබඳව සැලකිලිමත් වෙලා අපි වැඩපිළිවෙලක් සකස් කරා මේ අවුරුද්දේ කීරි සම්බා වැඩි ප්‍රමාණයක් වගා කරන්න. පසුගිය කාලේ රුපියල් 300 ගාණටත් හොයාගන්න බැරි වුණා කීරි සම්බා. දැන් ක්‍රමානුකූලව මිල අඩු වෙමින් යනවා. මම තව කෙටි කාලයක් ඇතුළත පාලන මිලට කියන්නේ 260ට කීරි සම්බත් අනිත් සහලුත් ගන්න පුළුවන් මට්ටමට සකස් කිරීමක් සිද්ධ වෙනවා පාලන මිලට ඉහළින් සහල් විකුණන්න මීට පස්සේ අවශ්‍යතාවයක් ඇති වෙන්නේ නැහැ